ಕೃಪಾ, ನಿನ್ ತಂಗಿ ನೋಡ್ತಾವಳ, ಸೈಲೆಂಟ್ ಆಗಿ ಕಳಿಸ್ಕೋ. ಹಾಕೆ ಇನ್ನೊಂದು ಆಮ್ಲೆಟ್ ಹಾಕು. ತಿಂದು ಗೂಳಿ ಕೊಬ್ಬದಂಗ್ ಕೊಬ್ಬಿ ಬೀದಿ ಬೀದಿ ಸುತ್ತಾಡ್ಕೊಂಡು ಗಲಾಟೆ ಮಾಡ್ಕೊಂಬರ್ಲಿ. ಅಲ್ಲ, ಒದೆ ತಿಂದವನೆ ಸುಮ್ನೆ ಬಂದವನೆ, ಯಾಕೆ ಹೇಳು? ನಾಳೆ ಎಸ್ ಐ ಆಗ್ಬೇಕಾದ್ರೆ ಯಾವ್ದೇ ರಿಮಾರ್ಕ್ ಇಲ್ದೇ ಇರ್ಲಿ ಅಂತ. ಇವನು ಇದಾನೆ ಗುಂಡ್ರಗೋವಿ, ಊರು ಬಸವ. ಅಯ್ಯೋ, ಮಗ ಊಟ ಮಾಡುವಾಗ ಬೈಬೇಡ್ರಿ. ಯಾರೇ ಯಾರೇ ಮಗ? ಲೇ, ಆ ಎದುರಮನೆ ಕೃಷ್ಣಪ್ಪನ ಮಗ ಇದಾನಲ್ಲ ಕೃಪಾಕರ, ಅವನು ಅವನು ಕಣ್ ನಿಜವಾದ ಮಗ ಅಂದ್ರೆ. ಇವನೇನಿದ್ರು ರೇಷನ್ ಕಾರ್ಡ್ ಲಿಸ್ಟ್ ಗಳಾಯಕ್ಕಷ್ಟೇ. ಮೌ ಹೇಳಮ್ಮ, ಕೃಪನ್ಗು ನಂಗೆ ಕಂಪೇರ್ ಮಾಡ್ಬೇಡ ಅಂತ ಎಷ್ಟು ಹೇಳೋದು? ಏನು ಕಂಪೇರ್ ಮಾಡಬಾರ್ದ? ಲೇ, ಅವನ ನೆರಳಿಗಿರೋಷ್ಟು ಯೋಗ್ಯತೆ ನಿನಗಿಲ್ಲ, ಕಂಪೇರ್ ಮಾಡಬಾರ್ದಂತೆ. ಕಂಪೇರ್, ಅವನು ಫಸ್ಟ್ ಕ್ಲಾಸ್, ನಾನು ಫಸ್ಟ್ ಕ್ಲಾಸ್ ಅಂತ ಹೇಳಮ್ಮ. ಹಾ, ನೀನು ಫಸ್ಟ್ ಕ್ಲಾಸ್ ಬಂದಿದ್ದೀಯಾ, ಏನ್ ಉಪಯೋಗ? ಅವನು ಎಸ್ ಐ ಪೋಸ್ಟ್ ಅಪ್ಲೈ ಮಾಡಿದಾನೆ, ನೀನು ಮಾಡಕ್ ಏನ್ ರೋಗ? ನನಗೆ ಪೊಲೀಸ್ ಕೆಲಸ ಇಷ್ಟ ಇಲ್ಲ. ಹಾ, ಯಾಕೋ? ರೋಡಲ್ಲಿ ಅವರೆಲ್ಲ ಮಾಮ ಅಂತ ಕರೀತಾರೆ. ಹಾ, ಮಾಮ ಅಲ್ವೋ? ಆ ರೌಡಿಗಳು ನಿನ್ನ ಹೊಡೆದ ತಕ್ಷಣ ಆ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ತಾನೆ? ನಾನು ಸ್ಟೇಷನ್ಗೆ ಹೋಗಲ್ಲ. ಯಾಕೆ? ಎಸ್ ಐ ಆದ್ಮೇಲೆ ಅಂತೆ ಇವನ್ ಪೊಲೀಸ್ ಸ್ಟೇಷನ್ಗೆ ಹೋಗೋದು. ಓಹೋ, ನಿನಗೆ ಅಂತ ಗುರಿ ಇದ್ರೆ ಆ ಎದುರು ಮನೆ ಗೂಂಡಾ ಜೊತೆ ಯಾಕೋ ತಿರುಗಿತೀಯಾ? ಹ್ಮ್, ಜೊತೆಲೆ ಓದ್ದವನಲ್ವಾ, ಜೊತೆಲೆ ಓಡಾಡ್ಕೊಂಡು ಆಮೇಲೆ ಅವನ್ ತಂಗಿನೇ ಮದ್ವೆ ಆಗ್ಬೇಕು ಅಂತ ಇವನ್ ಪ್ಲಾನು. ನೀನ್ ಸುಮ್ನೆ ಹೋಗೆ. ಲೈ, ಅವಳ ಮೇಲೆ ಯಾಕೋ ರಾಗ್ತೀಯಾ? ಅಪ್ಪ, ನಾನು ಅವನು ಇಬ್ರು ಕಾಲೇಜ್ವರೆಗೂ ಒಟ್ಟಿಗೆ ಓದ್ದವರು. ನನಗೇನಾದ್ರೂ ಆದ್ರೆ ಅವನ್ ಬರ್ತಾನೆ, ಅವನಿಗೇನಾದ್ರೂ ಆದ್ರೆ ನಾನು ಹೋಗ್ತೀನಿ. ಹೋಗು, ನಿನ್ ಮರ್ಯಾದೆ ಮೂರ್ ಕಾಸಿಗೂ ಬೆಲೆ ಇರಲ್ಲ. ಲೈ, ನಾಳೆ ನೀನು ಪೊಲೀಸ್ ಆಫೀಸರ್ ಆಗು. ಅವನು ಪೋಲ್ ಪೋಲಿ ಆಗಿ ಅಲ್ಕೊಂಡು ಗಲಾಟೆ ಮಾಡ್ಕೊಂಡಿರ್ತಾನೆ, ಆಗಲೂ ಅವನ ಜೊತೆ ಓಡಾಡ್ಕೊಂಡಿರ್ತೀಯ? ನೋಡಯ್ಯ, ಫ್ರೆಂಡ್ಶಿಪ್ ಅನ್ನೋದು ಒಂದು ವಯಸ್ಸಾಗೋವರೆಗೂ ಅಷ್ಟೇ. ಹ್ಮ್, ಯಾರಕ್ ಗೊತ್ತು, ನಾಳೆ ನೀನು ಇದೇ ಏರಿಯಾಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಬರಬಹುದು. ಆ ಪೊರ್ಕೇನ ಅರೆಸ್ಟ್ ಮಾಡೋ ಸಂದರ್ಭನೂ ಬರಬಹುದು. ಆಗ ಫ್ರೆಂಡು ಅಂತ ಬಿಟ್ಬಿಡ್ತೀಯ? ಹೇಳ. ಅಯ್ಯಯ್ಯೋ ಕೃಪಾ, ನಿಂಗೇನಾಯ್ತು ಈಗ? ಶನಿ ಶನಿ, ಮನೆ ನನ್ ಕೆಲಸ ಮಾಡಲ್ಲ, ಎಲ್ಲ ಕೆಲಸ ನಾನೇ ಮಾಡ್ಬೇಕಾ? ನನ್ ಕರ್ಮ, ನಮ್ಮಅಪ್ಪ ಈ ಸೇತನ್ ಕಂಟ ಹಾಕೊಂಬಿಟ್ಟ, ಅವ್ನ್ ಇವತ್ ಮನೆಗ್ ಬರ್ಲಿ, ಅವ್ನ್ ತಲೆ ಮೇಲೆ ಕಲ್ಲೆ ತಾಕ್ಬಿಡ್ತೀನಿ. ಏನು ಉತ್ತರ? ಬೆಳಬೆಳಗ್ಗೆ ದೇವಸ್ಥಾನ ಏನ್ ಮ್ಯಾಟ್ರು? ನಮ್ಮಣ್ಣ ಎಸ್ ಐ ಆಗ್ಲಿ ಅಂತ. ನೋಡೋಣ ನೋಡೋಣ. ನಿನಗೆ ಎಷ್ಟು ಸಾರಿನ ಹೇಳೋದು ಈ ತರ ಎಲ್ಲ ಮಾಡ್ಬೇಡ ಅಂತ? ಉತ್ತರ ಬಿಟ್ಬಿಡೆ ಅವನ್ನ, ಇವತ್ತಿವನು ಆಚೆ ಹೋಗಂಗಿಲ್ಲ. ಯಾಕೆ? ಆ ಎದ್ರು ಮನೆ ಪೊರ್ಕಿದು ಬರ್ತ್ಡೇ ಇವತ್ತು, ಇವನು ಅವನ ಜೊತೆ ಸೇರ್ಕೊಂಡು ಊರೆಲ್ಲ ಮೇಕೊಂಡು ಸುತ್ಕೊಂಡು ಬರ್ತಾನೆ. ಅದಕ್ಕೆ ಏನು, ಇವ ಸತ್ಯನ್ ಬರ್ಡೇನಾ? ಇವತ್ತು ಜೂನ್ 6th, ನಿಂದು ಜುಲೈ 6th, ನೆನ್ಪಿಲ್ವಾ ಅಮ್ಮ? ಇದೇನೆ ಇದು, ಒಟ್ಟೊಟ್ಟಿಗೆ ನಾಲ್ಕು ಬಿಂದಿಗೆ ತಗೊಂಡು ಹೋಗ್ತಿದ್ಯಾ? ಟೈಮ್ ಉಳ್ಸಕ್ಕೆ. ಏ ತರ್ಲೆ, ಕೀ ಕೊಡೆ, ಸತ್ಯನ್ ವಿಶ್ ಮಾಡ್ಬೇಕು. ಎಷ್ಟು ಸರಿ ಹೇಳೋದು ನಿನಗೆ, ಕೀತೆಗೆ ಹೊರಗಡೆ ಹೋಗ್ಬೇಕು. ಕೀ ಬೇಕಾದ್ರೆ ಮೊದ್ಲು ನಾನ್ ಕೇಳೋ ಪ್ರಶ್ನೆಗೆ ಆನ್ಸರ್ ಹೇಳು, ಆಮೇಲೆ ತೆಗಿತೀನಿ. ಅಷ್ಟೇನಾ? ಕೇಳು. ದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಟೇಕನ್ ಈಸ್ 98.5 ಡಿಗ್ರಿ ಈಸ್ಟ್. ಹಾ, ದ ಬ್ರೆತ್ ಆಫ್ ಬ್ರಾಡ್ ಗೇಜ್ ರೈಲ್ವೇ ಟ್ರ್ಯಾಕ್ 1.676 ಮೀಟರ್ಸ್. ದ ಫಸ್ಟ್ ಮ್ಯಾನ್ ಮೇಡ್ ಸ್ಯಾಟಲೈಟ್ ಇನ್ ಆರ್ಬಿಟ್ ಸ್ಪುಟ್ನಿಕ್ 2. ದ ಇಂಡಿಯನ್ ರೈಲ್ವೇ ವಾಸ್ ಸ್ಟಾರ್ಟೆಡ್ ಇನ್ 1851. ತಪ್ಪು. ಏನೋ ಏನೋ ತಪ್ಪು ತಪ್ಪೆ, 1853 ಅಂತ ಇಲ್ಲಿ ಬರ್ತಿದೆ, ನೀನೆ ನೋಡು. ಇದು ಪ್ರಿಂಟಿಂಗ್ ಮಿಸ್ಟೇಕ್. ಹ್ಮ್, ತಪ್ಪು ಒಪ್ಕೊಂಡ ನೀನಲ್ಲಿ ತಪ್ಪು ಒಪ್ಕೋತೀಯ. ಸತ್ಯ ಅಲ್ವಾ ಅಮ್ಮ ಮುಂಚೆ ಬಂದಿದ್ದು? ನನ್ನ ಕೆಲ್ಸ ಇದೆ. ಹಂಗಾರೆ ನಮ್ಗೇನ್ ಕೆಲ್ಸ ಇಲ್ವಾ? ಹಾ, ರೋಡಲ್ಲಿ ರೌಡಿಸಂ ಮಾಡೋದು ಒಂದ್ ಕೆಲ್ಸನಾ? ಗುಬೆ ಬಿಟ್ರೆ ಬುಡ ಓಪನ್ ಆಗ್ಬಿಡ್ಬೇಕು. ಹ್ಮ್, ಇದನ್ನೆಲ್ಲ ಕಾಲೋನಿ ಹೊರಗಡೆ ಇಟ್ಕೊಳಕ್ ಹೇಳು. ಗುಬೆ ಇದು ತುಂಬಾ ಜಾಸ್ತಿ ಆಯ್ತು. ಕನ್ನಡ ಮೀಡಿಯಂ ಅಲ್ಲಿ ಓದಿರೋರ್ಗೆ ಇಷ್ಟಿರ್ಬೇಕಂದ್ರೆ ಇನ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರೋರ್ಗೆ ಇನ್ನೆಷ್ಟಿರ್ಬೇಕು? ಕೃಪಾನು ನನ್ನ ಜೊತೆ ಕನ್ನಡ ಮೀಡಿಯಂ ಓದಿದ್ದು. ಅವ್ನ್ ಮುಂದಿನ ವರ್ಷ ಎಸ್ ಐ ಆಗ್ತಾನೆ. ಹ್ಮ್, ಆಗ್ತಾನೆ ಆಗ್ತಾನೆ.